ಹೊಟ್ಟೆಯಲ್ಲಿ ಮೊನ್ನೆ ನಮ್ಮ ಐ ಜಿ ಸಾಹೇಬ್ರು ನಮ್ಗೆ ಹೇಳಿದ್ದಾರೆ, ಬಂದ್ರಲ್ಲಪ್ಪ 1,000 ರೂಪಾಯಿ ದಂಡ ಇದೆ ವಿದೌಟ್ ಹೆಲ್ಮೆಟ್, ಬರ ಏಯ್ ನೆಕ್ಸ್ಟ್ ಟೈಮ್ ಮಾಡ್ಬೇಡಕ್ಕಂದ ತಗೋ ಇದು ಹೆಲ್ಮೆಟ್ ಬೈ ಮಾಡು, ಇಲ್ಲಾಂದ್ರೆ ದಂಡ ಹಾಕ್ತೀವಿ ತಗೋ ಇದು ನಡಿ ಅಕ್ಕ ಇವತ್ತಿಂದ. ಏಯ್ ಇನ್ಶೂರೆನ್ಸ್ ಮಾಡಿಸಿಲ್ವೇನೋ ನೀನು, ಬಾಯಲ್ಲಿ ಈ ಬಜಾಜ್ ಅಂದ್ರೆ ಇದು ಎಲ್ಲ LIC ಇದು ಇದೆಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು, ದಿಸ್ ಇಸ್ ದ ಬೆಸ್ಟ್ ತಗ ಇದನ್ನ ಮಾಡ್ಕ, ಕಮಿಷನ್ ಇಲ್ಲ ಏನಿಲ್ಲ, ಯಾರ ಹತ್ರ ಹೋಗಕ್ ಹೋಗ್ಬೇಡ, ಇನ್ಶೂರೆನ್ಸ್ ಮಾಡ್ಕ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ತರ್ಡ್ ಪಾರ್ಟಿ ಬಾರ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಯಾಕೆ ತಗೊಂಡಿಲ್ವ ತಗೋ 120 ರೂಪಾಯಿ ಚಾನಲ್ ಕಟ್ಟು, ಯಾವ ದಲ್ಲಾಳಿ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ನೀನು ಅಲ್ಲಿ ಕ್ಯೂನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ, ಸಾಹೇಬ್ರು ಬಂದಿದ್ದಾರೆ ತಗ ಹಾಕು, 18 ವರ್ಷ ಆಗಿದೆ ತಾನೆ ನಡಿ. ಈ ರೀತಿ ನಾವು ಆರಂಭ ಮಾಡ್ತೀವಿ, ನಮ್ಮ ಜನರಿಗೆ ಒಂದು ಅವಕಾಶ ಕೊಡಬೇಕು. ಬಿಕಾಸ್ ಪ್ರತಿ ಹಳ್ಳಿಗೂ ಕೂಡ ಅದೆಲ್ಲ ಮುಟ್ಟಬೇಕು ಅಂದ್ರೆ ಸಮಯ ತೆಗೆದುಕೊಳ್ಳುತ್ತೆ, ಹಾಗಾಗಿ ಫಸ್ಟ್ ಒಂದು ಅವಕಾಶ ಕೊಟ್ಟು ನಾವು ಮಾಡ್ತಿದ್ದೀವಿ, ಅದನ್ನ ಮಾಡಿಬಿಟ್ಟು ಆಮೇಲೆ ವೈಲೇಟ್ ಮಾಡ್ತಾರ ಅನಿವಾರ್ಯ ಮಾಡಲೇಬೇಕು. ಸೊ ಆ ರೀತಿ ಅವ್ರಿಗೆ ಹೇಳಬೇಕು, ಇಲಾಖೆ ಅಂದ್ರೆ ಇದು, ನಿಯಮ ಅಂದ್ರೆ ಇದು, ನಿಯಮ ಬಾಹಿರ ಅಂದ್ರೆ ಇದು, ನೀವು ಹೀಗಿರಿ, ಹೀಗಿರಬೇಡಿ, ಹೀಗಿದ್ರೆ ನಾವು ನಿಮ್ಮನ್ನು ಗೌರವಿಸುತ್ತೇವೆ, ಹೀಗಿದ್ರೆ ನಾವು ನಿಮ್ಮನ್ನು ದಂಡಿಸ್ತೇವೆ. ಎಕ್ಸಾಕ್ಟ್ಲಿ, ಜನ ನಿಜವಾಗಿ ಮೇಡಮ್ ಕನ್ನಡಿಗರಂತ ಒಳ್ಳೆ ಜನ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಮ್ಯಾಮ್ ನಾನು ಐ ಹ್ಯಾವ್ ವರ್ಕ್ಡ್, ನಮ್ ಭಾರತ್ ದರ್ಶನ್ ಅಂತ ಆಗುತ್ತೆ, ಎಲ್ಲವನ್ನು ನೋಡಿದ್ದೇವೆ ನಾವು, ಇಡೀ ದೇಶದ ಎಲ್ಲ ರಾಜ್ಯ, ಎಲ್ಲ ಕೇಂದ್ರಾಡಳಿತ ಪ್ರದೇಶ, ಅಪರಾಧದ ಸ್ವರೂಪ, ಅಪರಾಧಿಗಳನ್ನು ನೋಡಿದ್ದೀವಿ. ನಮ್ಮಲ್ಲಿ ರೌಡಿಗಳು ಕೂಡ ಲೈಕ್ ಬಾಲ ಮುತ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಒದೆ ಬೀಳ್ತಾ ಅಂದ್ಬಿಟ್ರೆ ಆಯ್ತು ಸ್ವಾಮಿ ಅಂದ್ಬಿಡ್ತಾರೆ. ಅದು ಇಟ್ ಗೋಸ್ ಬೈ. ಇದು ಅಷ್ಟು ಇದಾರೆ, ಕೆಲವೊಂದಿಷ್ಟು ಜನ ಇದಾರೆ, ನಾನು ಪರಿಪೂರ್ಣ ಇಲ್ಲ ಅಂತ ಹೇಳಲ್ಲ. ಏನ್ ಮಾಡೋದು, ಪಾಪ ಅವ್ರ ದುರಾದೃಷ್ಟ, ಅವ್ರು ಅನುಭವಿಸ್ತಾರೆ. ಮನುಷ್ಯನಿಗೆ ತಕ್ಕ ಮಾತು, ರೋಗಕ್ಕೆ ತಕ್ಕ ಔಷಧಿ. ಔಷಧಿ ಕರೆಕ್ಟ್. ನೆಗಡೆ ಆದ್ರೆ ವೀಕ್ ಸೆಕ್ಷನ್ 500 ಅಥವಾ ಯಾವ್ದೋ ಡೋಲೋ ಕೊಡ್ತೀವಿ. ಕ್ಯಾನ್ಸರ್ ಆಗ್ಬಿಟ್ರೆ ಆಪರೇಷನ್ ಮಾಡಲೇಬೇಕು, ಅನಸ್ತೇಷಿಯಾ ಕೊಡ್ಲೇಬೇಕು, ಕಾಲ್ ಕಟ್ ಆಗ್ಲೇಬೇಕು. ನಾವು ಒಬ್ಬ ಅಪರಾಧಿಯನ್ನ ಬೆಳೀಲಿಕ್ಕೆ ಬಿಟ್ಟು ಕ್ಯಾನ್ಸರ್ ಪಸರಿಸೋದಕ್ಕೆ ನಾವಂತೂ ಅವಕಾಶ ಕೊಡಲ್ಲ. ಆಪರೇಷನ್ ಇಸ್ ಮಸ್ಟ್. ಸಣ್ಣ ಪುಟ್ಟ ತಪ್ಪು ಮಾಡೋರ ಪರವಾಗಿಲ್ಲ, ಏಯ್ ಮಾಡ್ಬೇಡ್ರಲ್ಲ, ಇದನ್ನ ಕೆಲಸ ಮಾಡಿ, ಇನ್ ಮುಂದೆ ಹೀಗೆ ಹೋಗಿ ಅಂತ ಹೇಳಿ ಅವ್ರನ್ನ ಬದಲಾಯಿಸೋಣ. ಸೊ ದಟ್ಸ್ ಹೌ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂಡ್ ಎಲ್ಲ ಅಧಿಕಾರಿಗಳು, ಮೇಡಮ್ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಗುಡ್ ಆಫೀಸರ್ಸ್ ಹಿಯರ್. ಬೇರೆ ಬೇರೆ ಕಡೆ ಬಹಳಷ್ಟು ಕೆಲಸ ಕಾರ್ಯಗಳು ಏನೇನೋ ಆಗ್ತದೆ, ಬಟ್ ಇಲ್ಲಿ ಬೈ ಅಂಡ್ ಲಾರ್ಜ್ ಯು ವಿಲ್ ಸಿ ಅ ಗುಡ್ ಆಫೀಸರ್. ವೆರ್ ಎವರ್ ಯು ಗೋ, ಥರ್ಡ್ ಪರ್ಸನ್ಸ್ ಯು ವಿಲ್ ಮೀಟ್ ಅ ಗುಡ್ ಫೆಲೋ. ಆ ಥರ ವ್ಯವಸ್ಥೆ ಇದೆ ಇಲ್ಲಿ. ಸೊ ಆದ್ದರಿಂದ ಜನರು ಆ ರೀತಿ ಹತಾಶರಾಗುವ ಅವಶ್ಯಕತೆ ಇಲ್ಲ. ಅನುಮಾನ ಬೇಡ, ಭಯ ಬೇಡ, ಶಂಕೆ ಬೇಡ. ಪೊಲೀಸರಂದ್ರೆ ಭಯ ಅಲ್ಲ, ಭರವಸೆ.